ನಮ್ಮ ಮಕ್ಕಳಿಗಾಗಿ ಬೈ ವೀನಾ ಕೃಷ್ಣ ಇವತ್ತು ಅದಿತಿ ಲ್ಯಾಂಗ್ವೇಜ್ ರಿಲೇಟೆಡ್ ವಿಡಿಯೋ ಅದಿತಿ 60 ವರ್ಡ್ಸ್ ನ ಮಾತಾಡ್ತಿದ್ದಾರೆ 60 ಪ್ಲಸ್ ವರ್ಡ್ಸ್ ಯಾವ ಯಾವ ಮಾತಾಡ್ತಿದ್ದಾರೆ ಅದಿತಿ ಬೀಗ ಲ್ಯಾಂಗ್ವೇಜ್ ಕಲಿಯೋದಕ್ಕೆ ನಾನು ಯಾವ್ದೆಲ್ಲ ಟಿಪ್ಸ್ ನ ಫಾಲೋ ಮಾಡಿದೆ ಅಂತ ಇನ್ಫರ್ಮೇಷನ್ ಕೊಡೋದಕ್ಕೆ ಈ ವಿಡಿಯೋ ಮಾಡ್ತಿದ್ದೀನಿ ನೀವಿನ್ನು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೋ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ ಬೈ ಹಾಕ್ ಬಂತಕಂದ ಬೈ ಹಾಕ್ ಓಕೆ ಎಲ್ಲ ಎಲ್ಲ ಇಲ್ಲಿ ಇಟ್ಬಿಡಣ ತಗೊಳ್ಳಿ ಜಿಜಿ ಕುಡಿ ನೀರು ಬೇಡ ಓಕೆ सो ऑरेंज कलर बनी सो अदिति तुम्बा जास्ती मतडस्ता है एंड बुक रीडिंग तुम्बा बेग स्टार्ट फ्लैश कार्ड एक्टिविटी ना स्टार्ट तक बनी ब्लॉग्स तक बनी फ्लैश कार्ड्स एक्टिविटी ना स्टार्ट एंड म्यूजिक मक्कळिगे जास्ती केळिसोद्रिंद ब्रेन डेवलपमेंट चेन्नागि आगुत्ते एंड बनी कम ಹಾಕ ಅದೇ ಇಟ್ಕೊಂಡು ಬಂದಿದ್ರ ಬಾಯಿಗೆ ಹಾಕಕ್ಕೆ ಸೋ ಇದೆಲ್ಲಾನು ಟಿಪ್ಸ್ ನ ಫಾಲೋ ಮಾಡಿದೆ ಸೋ ಅದು ವರ್ಕ್ ಆಗಿದೆ ಅಂಡ್ ಬ್ರೈನ್ ಡೆವಲಪ್ಮೆಂಟ್ ಆಗೋದಕ್ಕೆ ಫುಡ್ ಸಹ ಹೆಲ್ಪ್ ಮಾಡುತ್ತೆ ಅಂಡ್ ಜಾಸ್ತಿ ಇಂಟರಾಕ್ಷನ್ಸ್ ಮಕ್ಕಳಿಗೆ ಮಾಡ್ತಾ ಇರಬೇಕಾಗುತ್ತೆ ರೈಮ್ಸ್ ತುಂಬಾ ಹೆಲ್ಪ್ ಆಗುತ್ತೆ ಸ್ಟೋರೀಸ್ ತುಂಬಾ ಹೆಲ್ಪ್ ಆಗುತ್ತೆ ಇದನ್ನೆಲ್ಲಾನು ನಾನು ಅದಿತಿಗೆ ಮಾಡಿದೆ ಅಂಡ್ ಅದಿತಿ ಚೆನ್ನಾಗಿ ಮಾತಾಡ್ತಿದ್ದಾರೆ ಅಂಡ್ ಎವ್ರಿ ಚೈಲ್ಡ್ ಇಸ್ ಡಿಫರೆಂಟ್ ಅಂತಂದ್ರೆ ಮಾತಾಡಿಲ್ಲ ಅಂತಂದ್ರೆ ನಾವು ಜಾಸ್ತಿ ಎಕ್ಸ್‌ಪೋಸ್ ಮಾಡಿಲ್ಲ ಮಗುಗೆ ಸ್ಟಿಮ್ಯುಲೇಷನ್ ಮಾಡಿಲ್ಲ ಅಂತ ಏನು ಇಲ್ಲ ಈಚ್ ಚೈಲ್ಡ್ ಇಸ್ ಅನ್ ಇಂಡಿವಿಜುವಲ್ ಕೆಲವು ಮಕ್ಕಳುಗಳು ಇನ್ನೂ ಜಾಸ್ತಿ ಮಾತಾಡ್ತಿದ್ದಾರೆ ಅದಿತಿ 1 ಇಯರ್ 2 ಮಂತ್ಸ್ ಗೆ 60 ವರ್ಡ್ಸ್ ನ ಮಾತಾಡ್ತಿದ್ದಾರೆ ಸೋ ಅದನ್ನ ನಾನು ಲಿಸ್ಟ್ ಮಾಡ್ಕೊಂಡಿದ್ದೀನಿ ಅಂಡ್ ಚೆನ್ನಾಗಿದೆ ಆ ಮೈಲ್ಸ್ಟೋನ್ ಕೇಳೋದಕ್ಕೆ ಖುಷಿ ಆಗುತ್ತೆ ಸೋ ಯಾವ ಯಾವ ಹೇಳ್ತಾರೆ ಅಂತ ನಿಮಗೆ ಲೈವ್ ಅಲ್ಲಿ ತೋರಿಸಬೇಕು ವಿಡಿಯೋ ಮಾಡಬೇಕು ಅಂತ ತುಂಬಾ ದಿನದಿಂದ ಅನ್ಕೊಂತಿದೆ ಸೋ ಇವತ್ತು ಅದಿತಿ ಬಿಚ್ಚಬಾರ್ದು ಕಂದ ಪ್ಲೀಸ್ ಪ್ಲೀಸ್ ಸೋ ಇವತ್ತು ಆ ವಿಡಿಯೋನ ಮಾಡ್ತಿದೀನಿ ಸೋ ಲೆಟ್ಸ್ ಸ್ಟಾರ್ಟ್ ನಾನು ನೋಟ್ ಮಾಡಿ ಇಟ್ಕೊಂಡಿದ್ದೀನಿ 60 ವರ್ಡ್ಸ್ ನ ಸಹ ತಗೊಳ್ಳಿ ಇಟ್ಕೊಳ್ಳಿ 60 ವರ್ಡ್ಸ್ ನ ಸಹ ನಾನು ನೋಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ನೋಡಿ ನೋಡಿ ಹೇಳ್ತೀನಿ ಅವರು ರಿಪೀಟ್ ಮಾಡ್ತಾರೆ ಅದನ್ನ सो 60 वर्ड्स हेगे रिपीट मारतारे याव्या वर्ड्स हेळ्तारे अंत यू कैन सी नाउ ओके सो बुक अंद्रे अवर फेवरेट सो ईस्कोंतारे अंत नान साइड अल्ली इट्कोंडिदिनि ओके सो लेट्स स्टार्ट अदिति वर्ड्स ना स्टार्ट माडण आयतु ओके आयतु ओके सो निम्म हेसरु एनु अदिति अदिति इवर हेसरु अदिति मम्मा हेसरु एनु नन्ना मम्मा निन्ना अंतने गोत्तु मम्मा हेसरेनु अदेल्ल बरल्ल नानु सुम्मने केळ्ता इदीनि यार हेसरु हेळु बोब्बा हेसरु हेळु अंद्रे अदिति इन्नेनु आ कोक हेसरु हेळु अंद्रे अदिति एल्लरिगू अदितिनि अंत इट्बिट्टिद्दारे अदिति वर्ल्ड अल्वा हौदु ओके लेट्स स्टार्ट ओके सो अम्मा अम्मा अप्पा अप्पा डाडा डाडा मम्मा अम्मम्मा ताता आने एम्मे दना आपल पपाया अल नोडी मातडबेकु अल्ली नोडी मातडि पपाया पपाया पापिया पापिया अंत हेळ्ला पपाया पपाया नेक्स्ट बनाना 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 और बा अंतने हेळोदु एल्ले नोडिद्रु बनाना गे बा अंतारे नेक्स्ट आमे कैट बाय बाय टाटा हाय आयता आई लव यू गुड जॉब बेड़ा 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 बेबा बा बा अन्ना अक्का बोबो डकी पांडा पांडा टैप 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 के पैट अंत हेळ्तारे हॉर्स ओपन क्लोज क्लोज
ಕ್ಲೋಸಿ ಸೋಸ್ ಪಾಟಿ ಬೇಕು ನೋ ಅದಿತಿಮ್ಮ ಏನ್ ನೋಡ್ತಾರದು ನೋ 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 ಎಸ್ ಬಾಲ್ ಬಾಲ್ ಕೋಕಾ ಹಾಕಿ ಬೌಲ್ 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 ಗುಡ್ ಜಾಬ್ ಬಿಚ್ ಬಾರ್ದು ಬಿಚ್ ಬಾರ್ದು ಸ್ಟಾರ್ ಸ್ಟಾರ್ ಎಲ್ಲಿದೆ ಸ್ಟಾರ್ ಮೇಲಿದೆ ಸ್ಟಾರ್ ಹೇಳಿ ಸ್ಟಾರ್ ಬಿತ್ತು 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 ಸ್ಟಾರ್ ಹಾರ್ಟ್ ಹಾರ್ಟ್ ಗುಡ್ ಜಾಬ್ ಟೂ ಟೂ ಕೋಕಾ ಆಯ್ತಲ್ಲ ಕೋಕಾ ಕಪ್ಪೆ ಆಯ್ತು ಆಯ್ತು ಚಿಟ್ಟೆ ಚಿಟ್ಟೆ ಅಂದ್ರೆ ಬಟರ್ಫ್ಲೈ ಅಂತ ಗೊತ್ತಿದೆ ಅವರಿಗೆ ಚಿಟ್ಟೆ ಚಿಟ್ಟೆ ಓಕೆ ಬಟರ್ಫ್ಲೈ ಬಚ್ಚಾ ಗುಡ್ ಜಾಬ್ ಹಾವು ಹಾವು ಹೆಂಗಮ್ಮ ಸೌಂಡ್ ಬರೋದು ಹಾವು ಹಾವು ಹೆಂಗ್ ಸೌಂಡ್ ಬರುತ್ತೆ ಏಯ್ ಪ್ಯಾರೆಟ್ ಹೆಂಗ್ ಸೌಂಡ್ ಬರುತ್ತೆ ಹೇಳಿ ಕಿಕ್ ಕಿಕ್ ಅಂತ ಸೌಂಡ್ ಮಾಡುತ್ತೆ ಹಾವು ಹೆಂಗ್ ಸೌಂಡ್ ಮಾಡುತ್ತೆ ಹಾವು ಹೆಂಗ್ ಸೌಂಡ್ ಮಾಡುತ್ತೆ ಗುಡ್ ಜಾಬ್ ನೆಕ್ಸ್ಟ್ ಬ್ಲೂ ಪ್ಯಾಂಟ್ ಪ್ಯಾಂಟ್ ಎಸ್ ಬಾಟಲ್ ಬಿತ್ತು ತಟ್ಟೆ ತಟ್ಟೆ ಬೈತಿಯಾ ಬೈತ್ಯಾ ಕೇಳು ಬೈತ್ಯಾ ಕೇಳುಮ್ಮ ಪ್ಲೀಸ್ ಕೇಳು ಬೈತ್ಯಾ ಬೈತ್ಯಾ ಕೇಳು ಡ್ಯಾಡನ್ ಕೇಳು ಕೇಳು ಬೈತ್ಯಾ ಕೇಳಿ ಕೇಳಿ ಬೈತಿಯಲ್ಲ ಬೈತ್ಯಾ ಕೇಳು ಚುನಿಮ್ಮ ಬೇಗ ಕೇಳು ಪುಪ್ಪು ಹಣ ಸಂಜೆ ನಾವು ಬೈತ್ಯಾ ಕೇಳು ಕುಕ್ಕುನ್ ಹೆಂಗ್ ಕೇಳೋದು ಅದಿತಿ ಬೈತ್ಯಾ ಹೆಂಗೆ ಬೈತ್ಯಾ ಹೆಂಗೆ ಕೇಳಿ ಬೇಗ ಕೇಳಿ ಪಯ್ಯ ಬರ್ತಾನಂತೆ ಕೇಳಿ ಬೇಗ ಬೈತ್ಯಾ ಕೇಳು ಬೈ ಅವ್ರು ಬೈತೀನಿ ಅಂತ ಹೇಳ್ತಾರೆ ಇವ್ರು ಯೂಶ್ವಲಿ ಯಾರೇ ಜೋರಾಗಿ ಮಾತಾಡಿರ್ಲಿ ಯಾರೇ ಒಂದ್ ಸ್ವಲ್ಪ ಏನೋ ಯಾಕೆ ಈ ರೀತಿ ಕೇಳಿದ ತಕ್ಷಣ ಅವ್ರಿಗೇನೆ ರಿವರ್ಸ್ ಬೈತ್ಯಾ ಅಂತ ಈ ರೀತಿ ಸೇಮ್ ಟೋನ್ ಅವ್ರ ಅದಕ್ಕೆ ಹ್ಞೂ ಬೈತೀನಿ ಅಂತ ಯಾರಮ್ಮ ನಿಂಗೆ ಬೈತಾರೆ ಜಾಸ್ತಿ ಯಾರು ಬೈತಾರೆ ಜಾಸ್ತಿ ಯಾರು ಬೈಯೋದು ಅದಿತಿನ ಅಜ್ಜಿ ಆಮೇಲೆ ಅಜ್ಜಿ ಆಮೇಲೆ ಅಜ್ಜಿ ಆದ್ಮೇಲೆ ಯಾರು ಬೈತಾರೆ ಜಾಸ್ತಿ ಅಜ್ಜಿ ಆದ್ಮೇಲೆ ಯಾರು ಜಾಸ್ತಿ ಬೈತಾರೆ ಡ್ಯಾಡ ಹಂಗೆಲ್ಲ ಮಾಡ್ಬೋದು ಕರ್ಮ ಡ್ಯಾಡ ಬೈತಾರಾ ಬೈಯಲ್ವಾ ಮಮ್ಮ ಮಮ್ಮ ಬೈ ಹೆಂಗಂತ ಬೈತಾರೆ ಮಮ್ಮ ಬೈತ್ಯಾ ನೋಡಿ ನಾನು ಬೈತೀನಂತೆ ನೆಕ್ಸ್ಟ್ ಆಗಿಲ್ಲ ಆಗಿಲ್ಲ ಇದು ಎಲ್ಲಿ ಕಲ್ತಿರೋ ಗೊತ್ತಾ ಆಗಿಲ್ಲ ನಾನು ಪಾಟಿಗೆ ಕೂರಿಸ್ತೀನಲ್ಲ ಬೆಳಗ್ಗೆ ಎದ್ದ ತಕ್ಷಣ ಕೇಳ್ತಾನೆ ಇರ್ತೀನಿ ಆಯ್ತಾ ಆಯ್ತಾ ಅವ್ರು ಅವಾಗ ಆಗಿಲ್ಲ ಆಗಿಲ್ಲ ಅಂತ ಕಲ್ತಿದ್ದಾರೆ ಸೊ ಅಲ್ಲಿಂದ ಆಗಿಲ್ಲ ಅಂತ ಕಲ್ತಿರೋದು ನೆಕ್ಸ್ಟ್ ಶೂ ಶೂ ಲೈಟ್ 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 ಎಲ್ಲಿದೆ ಮೇಲಿದೆ ಓಕೆ ಲೈಟ್ ಅಂತ ಕರೆಕ್ಟಾಗಿ ಹೇಳಿ ಲೈಟ್ ಬೊಟ್ಟು ಎಲ್ಲಿದೆ ಬೊಟ್ಟು ಅದಿತಿದು ಅಲ್ಲಿದ್ಯಾ ಓಕೆ ಪಾಪ ಬಾಕ್ಸ್ ಅಮ್ಮ ಪಾಪ ಯಾವಾಗ್ಲೂ ಹೆಂಗಳ್ತಾನೆ ತಮ್ಮ ಪಾಪ ಹೆಂಗಳ್ತಾನೆ ತೋರಿಸು ಯಾವಾಗ್ಲೂ ಹೆಂಗಳ್ತಾನೆ ಹೆಂಗಳ್ತಾನೆ ತೋರಿಸು ಹೆಂಗ್ ಕ್ರೈ ಮಾಡ್ತಾನೆ ಅವನು ಯೂಶ್ವಲಿ ಯಾವಾಗ್ಲೂ ಹಳ್ತಾ ಇರ್ತಾನೆ ಸೊ ಅದಕ್ಕೋಸ್ಕರ ಅವನ ನೋಡಿದಾಗ ಅವನು ವಾಯ್ಸ್ ಕೇಳಿದ ತಕ್ಷಣ ಅಂತ ಹಿಂಗೆ ತೋರಿಸ್ತಾ ಇರ್ತಾರೆ ಹೆಂಗಮ್ಮ ಅಳೋದು ಪಾಪ ಯಾವಾಗ್ಲೂ ಪಾಪ ಬಾಕ್ಸ್ 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 ಪಾಪ ಬಂದಿಲ್ಲ ನೀವು ಬಾಕ್ಸ್ ಅಂತ ಹೇಳಿ ಬಾಕ್ಸ್ ಬಾಕ್ಸ್ ನೆಕ್ಸ್ಟ್ ಬೋಟ್ ಬೋಟ್ ಲಿಸನ್ ಟು ಮೀ ಪ್ರಾಪರ್ಲಿ ನೋ ಬೋಟ್ ಎಸ್ ಬಸ್
ಬತ್. ಆನಿಯನ್ ಆನಿ ಆನಿ ಎಲ್ಲೇ ನೋಡಿದ್ರು ಈರುಳ್ಳಿ ಸಿಪ್ಪೆ ನೋಡಿದ್ರು ಆನಿ ಆನಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಅಜ್ಜಿ ಅಜ್ಜಿ ಅಷ್ಟೇ 60 ಪ್ಲಸ್ ಆಯ್ತು 62 ಎಸ್. ಸೋ ಇದು ಅದಿತಿಯ ಲ್ಯಾಂಗ್ವೇಜ್ ಜರ್ನಿ. 60 ವರ್ಡ್ಸ್ ಕಲಿತಿದ್ದಾರೆ, ಇನ್ನೂ ಕಲಿಸ್ತಾ ಇದ್ದೀನಿ, ಇನ್ನೂ ಎಕ್ಸ್ಟ್ರಾ ವರ್ಡ್ಸ್ ಇದೆ. ಸೊ ಮುಂದಕ್ಕೆ ಅಂದರೆ ಸ್ವಲ್ಪ ದಿನ ಆದಮೇಲೆ ಆ ವಿಡಿಯೋನು ನಾನು ಅಪ್ಲೋಡ್ ಮಾಡ್ತೀನಿ, ಯಾವ ವಿಡಿಯೋ ಯಾವ ಒಂದು ವರ್ಡ್ಸ್ನ ಹೊಸದಾಗಿ ಕಲ್ತಿದ್ದಾರೆ ಅಂತ. ಕ್ವಿಕ್ ಆಗಿ ಟಿಪ್ಸ್ನ ಹೇಳೋದಾದರೆ, ಮಗು ಜೊತೆ ಜಾಸ್ತಿ ಕಮ್ಯುನಿಕೇಷನ್ ಮಾಡಿ ಆ್ಯಂಡ್ ಸಾಂಗ್ಸ್ನ ಹಾಡಿ. ಏನಕ್ಕಂತಂದರೆ ಮಗು ಎಷ್ಟು ಕೇಳಿಸ್ಕೊಳುತ್ತೋ ಅಷ್ಟು ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಆಗುತ್ತೆ, ಮಗುವಿನ ವೊಕ್ಯಾಬ್ಯುಲರಿ ಡೆವಲಪ್ಮೆಂಟ್ ಆಗುತ್ತೆ. ಆ್ಯಂಡ್ ಎಂಗೇಜ್ ಮಾಡ್ಕೊಳ್ಳಿ, ಪ್ರತಿಯೊಂದರಲ್ಲೂ ಮಗುನ ಎಂಗೇಜ್ ಮಾಡ್ಕೊಳ್ಳೋದು ಈಸ್ ವೆರಿ ಇಂಪಾರ್ಟೆಂಟ್. ನಾನು ಅದೇ ದಿನ ಫ್ರಮ್ ದ ಬಿಗಿನಿಂಗ್ ಪ್ರತಿಯೊಂದರಲ್ಲೂ ಎಂಗೇಜ್ ಮಾಡ್ಕೊಂಡಿದ್ದೀನಿ, ವಾಟ್ ಎವರ್ ಇಟ್ ಇಸ್ ನಾನು ಎಂಗೇಜ್ ಮಾಡ್ಕೊಳ್ತಾನೆ ಇದ್ದೆ, ತುಂಬ ಮಾತಾಡಿಸ್ತಾನೆ ಇದ್ದೆ. ಅಂತಂದರೆ ಮಾತಾಡ್ಸೋದಂದ್ರೆ ಇರ್ರಿಲೆವೆಂಟ್ ಯಾವುದೇ ರೀತಿ ಮಾತಾಡ್ಸೋದು ಅಲ್ಲ, ರಿಲೆವೆಂಟ್. ಈಗ ಎಕ್ಸಾಂಪಲ್ ನಾನು ಕುಕಿಂಗ್ ಮಾಡ್ತಾ ಇದ್ರೆ ಅದಿತಿಗೆ ಎಕ್ಸ್ಪ್ಲೇನ್ ಮಾಡ್ತಾನೆ ಇದೆ, ಅದಿತಿ ನೋಡಿಲಿ ಆನಿಯನ್ ಎಷ್ಟು ಚೆನ್ನಾಗಿದೆ, ಬಿಗ್ ಆನಿಯನ್, ದೊಡ್ಡದಾಗಿದೆ, ದಪ್ಪ ಆನಿಯನ್. ಸೊ ಪ್ರತಿಯೊಂದು ವರ್ಡ್ಸ್ ನಾವು ಮಕ್ಳಿಗೆ ಹೇಳ್ತಾ, ಮಗು ಏನು ಅರ್ಥ ಆಗುತ್ತೆ ಅನ್ನೋದಕ್ಕಿಂತ ಮಗು ಎಲ್ಲ ಅರ್ಥ ಆಗುತ್ತೆ ಅಂತ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಸೊ ದಟ್ ಈಸ್ ವೇರ್ ವಿ ಅಚೀವ್ ಪ್ರಾಪರ್ ಮೈಲ್ ಸ್ಟೋನ್. ಪ್ರಾಪರ್ ಅನ್ನೋದಕ್ಕಿಂತ ಎಲ್ಲ ಮಕ್ಳುಗಳು ಮೈಲ್ ಸ್ಟೋನ್ ರೀಚ್ ಮಾಡೇ ಮಾಡ್ತಾರೆ. ಬಟ್ ಈ ರೀತಿ ನಾವು ಒಂದು ಒಳ್ಳೆ ಸ್ಟಿಮ್ಯುಲೇಷನ್ ಕೊಟ್ಟಾಗ ಅಚೀವ್ಮೆಂಟ್ ಅನ್ನೋದು ಸ್ವಲ್ಪ ಬೇಗ ಆಗುತ್ತೆ ಆ್ಯಂಡ್ ಬೇರೆ ಮೈಲ್ ಸ್ಟೋನ್ಸ್ ಬೇಗ ಬೇಗ ಆದಾಗ ಇಟ್ ವಿಲ್ ಬಿ ಗುಡ್. ಏನಕ್ಕಂತಂದರೆ 3 ಇಯರ್ಸ್ 5 ಇಯರ್ಸ್ವರೆಗೂ ಮಗುವಿನ ಬ್ರೈನ್ ಡೆವಲಪ್ಮೆಂಟ್ ರ್ಯಾಪಿಡ್ ಆಗಿರುತ್ತೆ. ಸೊ 90% ಆಫ್ ದ ಬ್ರೈನ್ ಡೆವಲಪ್ಮೆಂಟ್ 5 ಇಯರ್ಸ್ ಒಳಗಡೆ ಆಗಿಬಿಡುತ್ತೆ. ಸೊ ದಟ್ ಈಸ್ ಗ್ರೇಟ್ ಅಲ್ಲ. ಸೊ ಫಸ್ಟ್ 1000 ಇಯರ್ಸ್ ಅಂದರೆ ಫಸ್ಟ್ 1000 ಡೇಸ್ ಅಂತಂದರೆ ಮೊದಲ 1000 ದಿನಗಳು ಮಗುವಿನ ಬ್ರೈನ್ ಡೆವಲಪ್ಮೆಂಟಲ್ಲಿ ಕ್ರೂಷಿಯಲ್ ಡೇಸ್ ಅಂತ ಹೇಳ್ಬೋದು. ಅದಕ್ಕೋಸ್ಕರ ಫಸ್ಟ್ 3 ಇಯರ್ಸು ತುಂಬ ಕ್ರೂಷಿಯಲ್ ಆಗಿರುತ್ತೆ. ಏನು ಹೇಳಿಕೊಟ್ರು ಮಗುವಿನ ಒಂದು ಗ್ರಾಸ್ಪಿಂಗ್ ಸ್ಕಿಲ್ ಅಂತ ಹೇಳ್ತೀವಲ್ಲ, ತುಂಬ ಚೆನ್ನಾಗಿರುತ್ತೆ. ಸೊ ಪ್ರತಿಯೊಂದು ಮೈಲ್ ಸ್ಟೋನು ಇಂಪಾರ್ಟೆಂಟ್, ಪ್ರತಿಯೊಂದು ಆಕ್ಟಿವಿಟೀಸು ಇಂಪಾರ್ಟೆಂಟ್ ಆಗುತ್ತೆ. ಮಗು ಏನಾಯ್ತು ಅದಿತಿಮ್ಮ, ಪ್ರತಿಯೊಂದು ಆಕ್ಟಿವಿಟೀಸ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಸ್ಟಿಮ್ಯುಲೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಎಲ್ಲ ಆಕ್ಟಿವಿಟೀಸಲ್ಲೂ ನಾವು ಸ್ಟಿಮ್ಯುಲೇಷನ್ ಮಾಡಿದಾಗ ಚೆನ್ನಾಗಿ ಡೆವಲಪ್ಮೆಂಟ್ ಆಗ್ತಾರೆ ಮಕ್ಕಳು. ಸೊ ಈ ಎಲ್ಲ ಟಿಪ್ಸ್ಗಳು ನಾನು ಫಾಲೋ ಮಾಡಿದ್ದೆ, ಜಾಸ್ತಿ ಮಾತಾಡಿಸ್ತಾ ಇದ್ದೆ, ಎಂಗೇಜ್ ಮಾಡ್ಕೊಂಡಿದ್ದೆ ಅದಿತಿನ, ಆ್ಯಂಡ್ ರೈಮ್ಸ್ನ ಜಾಸ್ತಿ ಹಾಕಿದ್ದೆ. ಸ್ಟೋರೀಸ್, ಬುಕ್ ರೀಡಿಂಗ್ ಇಸ್ ಅ ಮಸ್ಟ್ ಆ್ಯಂಡ್ ಮೋಸ್ಟ್ ನನಗೆ ನಾನು ಮಾಡಿದಂತಹ ಒಂದು ಜಾಸ್ತಿ ಆ್ಯಕ್ಟಿವಿಟೀಸಲ್ಲಿ ಡೈಲಿ ಇದು ಟಿಲ್ ಡೇಟ್ ಸ್ಟಾರ್ಟಿಂಗ್ ಫ್ರಮ್ 1 ಮಂತ್ 15 ಡೇಸಿಂದ ಇಲ್ಲಿವರೆಗೂ ನಾನು ಅದಿತಿಗೆ ಎಲ್ಲೋ ಹಾರ್ಡ್ಲಿ ತುಂಬ ನನಗೂ ತುಂಬ ರೆಸ್ಟ್ಲೆಸ್ ಆದಾಗ ಬುಕ್ ರೀಡಿಂಗ್ ಬೇಡ ಅಂತ ಅನಿಸುತ್ತೆ. ಬಟ್ ಅಂದರೆ ಅದನ್ನ ಸ್ಕಿಪ್ ಮಾಡಿ ನಾವು ಬೆಡ್ಗೆ ಹೋಗೋದಕ್ಕೆ ನನಗೆ ಒಂಥರ ಹಿಂಸೆ ಅನಿಸುತ್ತೆ. ಬಟ್ ಸಮ್ ಡೇಸ್ ನಾನೂ ಅದನ್ನು ಸ್ಕಿಪ್ ಮಾಡಿದ್ದೀನಿ, ಇಲ್ಲ ಅಂತ ನಾನು ಹೇಳಲ್ಲ. ಬಟ್ ತುಂಬ ಕಡಿಮೆ ದಿನಗಳೇ ನಾನು ಸ್ಕಿಪ್ ಮಾಡಿರೋದು. ಬಟ್ ಐ ಮೇಕ್ ಶ್ಯೂರ್ ಅದಿತಿ ಫ್ಲ್ಯಾಶ್ ಕಾರ್ಡ್ ಆಕ್ಟಿವಿಟಿ ಮಾಡಬೇಕು. ಆ್ಯಂಡ್ ಇದು ಯಾವುದೇ ರೀತಿ ಫೋರ್ಸ್ ಮಾಡಿ ನಾನು ಅದಿತಿಗೆ ಮಾಡೋದಿಲ್ಲ. ಶಿ ಎಂಜಾಯ್ಸ್ ಅ ಲಾಟ್. ಇವಾಗ ಹೋಗಿ ಬುಕ್ ತೊಗೊಂಡು ಬಂದರೆ ಶಿ ಬ್ರಿಂಗ್ಸ್ ದ ಬುಕ್. ಅಷ್ಟು ಇಂಟ್ರೆಸ್ಟ್ ಇದೆ ಅದಿತಿಗೆ ಬುಕ್ ಅಂತ. ಅದಿತಿ ಬುಕ್ ಬೇಕಾ ಇವಾಗ? ಬೇಬಿ ಬುಕ್ ತೊಗೊಂಡು ಬರ್ತೀರಾ? ಬೇಬಿ ಬುಕ್ ತೊಗೊಂಡು ಬರ್ತೀರಾ? ಹೋಗಿ ತೊಗೊಂಡು ಬನ್ನಿ, ಹೋಗಿ ಬುಕ್ ತೊಗೊಂಡು ಬನ್ನಿ, ಹೋಗಿ ಬೇಬಿ ಬುಕ್ ಬೇಡ್ವಾ? ಓಕೆ, ಕ್ಲೋಸ್ ಅಂತೆ, ಕ್ಲೋಸ್ ಅಂತೆ. ಯಾಕೆ ಬೇಡ? ಹೋಗಿ ತಗೊಂಡ್ ಬನ್ನಿ, ಬುಕ್ ರೀಡಿಂಗ್ ಮಾಡೋಣ. ಪಾಪ ಹೆಂಗ್ ಕುತ್ಕೊಡುತ್ತೆ ತೋರಿಸಿದ್ರಂತೆ. ಬೇಡ ಅಂದ್ರೆ ಬೇಡ, ನೋ ಇಶ್ಯೂಸ್, ಸ್ಲೋಸ್, ಓಕೆ, ಕ್ಲೋಸ್ ಅಂತೆ. ಸೊ ಅವ್ರು ಅದೇ ರೀತಿ ಬೇಡ ಅಂತಂದ್ರೆ ಕ್ಲೋಸ್ ಅಂತ ಹೇಳ್ತಾರೆ. ವೈಲ್ ಫೀಡಿಂಗ್ ಆಲ್ಸೋ ಅವ್ರು 40 ವೇಟ್ ಐ ವಿಲ್ ಕ್ಲೀನ್. ಸೊ ಈ ಕಡೆ ಬಂದ್ಬಿಡಿ ನೀವು. ಏನು ಫೀಡಿಂಗ್ ಮಾಡುವಾಗ್ಲೂ ಅಷ್ಟೇ, ಅವ್ರಿಗೆ ಬೇಕಂದಾಗ ಓಪನ್ ಅಂತ ಅವರು ಬಾಬು ಅಂತ ಕರೀತಾರೆ. ಬಾಬು ಅಂತ ಹೇಳಿದ ತಕ್ಷಣ ಅವ್ರು ಫೀಡ್ ಮಾಡಿಸ್ಬೇಕು. ಬಾಬು ಅಂತ ಹೇಳಿದ ತಕ್ಷಣ ಅವರೇ ಓಪನ್ ಅಂತಾರೆ, ಫೀಡ್ ಮಾಡ್ತಾರೆ. ಅದಾದ್ಮೇಲೆ ಅವ್ರಿಗೆ ಬೇಡ ಸಾಕು ಅಂತ ಅನ್ಸಿದಾಗ ಅವರೇ ಕ್ಲೋಸ್ ಅಂತ ಹೇಳ್ತಾರೆ, ಅವಾಗ ನಾನು ಕ್ಲೋಸ್ ಮಾಡಬೇಕು. ಸೊ ಆ್ಯಕ್ಚುಲಿ ನನಗೆ ಹೆಂಗಾಗ್ಬಿಟ್ಟಿದೆ ಗೊತ್ತಾ, ಈ ಆ್ಯಕ್ಟಿವಿಟೀಸು ಏನೇ ಒಂದು ದಿನದಲ್ಲಿ ನಾನು ಅದಿತಿಗೆ ಇನ್ಸ್ಟ್ರಕ್ಟ್ ಮಾಡೋದಕ್ಕಿಂತ ಅದಿತಿನೇ ನನಗೆ ಇನ್ಸ್ಟ್ರಕ್ಟ್ ಮಾಡ್ತಾರೆ. ಸೊ ದಟ್ ಈಸ್ ಎಲ್ಲರಿಗೂ ತಿಳ್ಕೊಳ್ಬೇಕಾಗಿರೋ ವಿಷಯ. ಸೊ ಅದಿತಿ ಅದಿತಿಗೆ ಸಿಕ್ತು ಸಿಕ್ತು ಓಕೆ. ಸೊ ಹೇಳ್ಬಿಡಿ, ಬಾಯ್ ಬಾಯ್ ಹೇಳ್ಬಿಡಿ. ಸೊ ಅದಿತಿ ನನಗೆ ಇನ್ಸ್ಟ್ರಕ್ಟ್ ಮಾಡ್ತಾರೆ, ಶಿ ಈಸ್ ಮೈ ಮಾಸ್ಟರ್ ಟಾಟಾ. ತುಂಬ ಕಲೀತಾ ಇದ್ದೀನಿ ನಾನು ಅದಿತಿ ಜೊತೆ, ಅದು ತುಂಬ ಖುಷಿ ಇದೆ ನನಗೆ ಉದ್ದು. ಓಕೆ, ಸೊ ಯಾವುದೇ ರೀತಿ ರಗಳೆ ಮಾಡಲ್ಲ, ಆಕ್ಟಿವಿಟೀಸ್ ಅಂದರೆ ಇಂಟ್ರೆಸ್ಟ್ ಪಟ್ಟು ಮಾಡ್ತಾರೆ. ಆ್ಯಂಡ್ ನಾನು ತುಂಬ ಕಲಿತಾ ಇದ್ದೀನಿ ಅದಿತಿ ಜೊತೆ, ಏನಕ್ಕಂತಂದರೆ ನಾನು ನ್ಯೂ ಮಾಮಿ ಅಲ್ಲ. ಸೊ ಫಸ್ಟ್ ಟೈಮ್
ನೋ ಸ್ಕ್ರೀಮಿಂಗ್. ಯಾಕೆ ಸ್ಕ್ರೀಮಿಂಗ್ ಮಾಡೋದು ಅದಿತಿ? ಕ್ಲೋಸ್ ಮಾಡಿ ಬುಕ್ನ. ಸೊ ನಾನು ಫಸ್ಟ್ ಮಾಮ್ ಅಂದರೆ ಫಸ್ಟ್ ಬೇಬಿ ಫಸ್ಟ್ ಮಾಮಿ ಫಸ್ಟ್ ಬೇಬಿ ನ್ಯೂ ಮಾಮಿ ಆಗಿರೋದ್ರಿಂದ ಎಲ್ಲಾನು ಹೊಸ ಕಲಿಕೆ ಕಲಿಕೆ ಜೊತೆ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ ಆ್ಯಂಡ್ ಟ್ರಯಲ್ ಆ್ಯಂಡ್ ಎರರ್ ಮಾಡ್ತಾ ಇದ್ದೀನಿ. ಸೊ ಇದಾಗಿತ್ತು ಅದಿತಿ ಲ್ಯಾಂಗ್ವೇಜ್ ವಿಡಿಯೋ. ಸೊ 60 ವರ್ಡ್ಸ್ ಅದಿತಿ ಈಗ ಪ್ರೆಸೆಂಟ್ಲಿ ಅದಿತಿ ಸ್ಪೀಕಿಂಗ್ 60 ವರ್ಡ್ಸ್. ಸೊ ಮುಂದಕ್ಕೆ ಬೇರೆ ಮೈಲ್ ಸ್ಟೋನ್ ಅದಿತಿ ಯಾವ್ದು ರೀಚ್ ಮಾಡಿದ್ದಾರೆ ಆ್ಯಂಡ್ ಸ್ವಲ್ಪ ದಿನದಲ್ಲೇ ಒಂದು ಸರ್ಪ್ರೈಸ್ ಎಲ್ಲರಿಗೂ ಕಾದಿದೆ, ಅದಿತಿ ರಿಲೇಟೆಡ್ ಸರ್ಪ್ರೈಸ್. ಅದನ್ನ ಈಗಲೇ ರಿವೀಲ್ ಮಾಡಲ್ಲ, ಬಟ್ ಡೆಫಿನೆಟ್ಲಿ ಇಟ್ ವಿಲ್ ಬಿ ಅ ವೆರಿ ಗ್ರೇಟ್ ಅಚೀವ್ಮೆಂಟ್ ಅದಿತಿ ಮಾಡಿದ್ದಾರೆ ಆಲ್ರೆಡಿ. ಆಲ್ರೆಡಿ ಅದನ್ನ ನಾನು ಸ್ವಲ್ಪ ದಿನದಲ್ಲೇ ಒಂದು ಸರ್ಪ್ರೈಸ್ ಆಗಿ ರಿವೀಲ್ ಮಾಡ್ತೀನಿ. ಸೊ ಏನಿರಬಹುದು ಅಂತ ನನಗೊಂದು ಕಮೆಂಟ್ ಮಾಡಿ ನೋಡೋಣ, ಗೆಸ್ ಎಷ್ಟು ಜನ ಗೆಸ್ ಮಾಡ್ತೀರಾ ಅಂತ. ಸೊ ವಿ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ ನೆಕ್ಸ್ಟ್ ಆಕ್ಟಿವಿಟಿ ಜೊತೆ ನಾನು ಬರ್ತೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಾನಂತೂ ತುಂಬ ಎಕ್ಸೈಟ್ ಆಗಿದ್ದೀನಿ ಆ ಒಂದು ವಿಷಯನ ನಿಮ್ಮ ಜೊತೆ ರಿವೀಲ್ ಮಾಡೋದಕ್ಕೆ, ನನ್ನ ಯೂಟ್ಯೂಬ್ ಫ್ಯಾಮಿಲಿ ಜೊತೆ, ನಮ್ಮ ಯೂಟ್ಯೂಬ್ ಫ್ಯಾಮಿಲಿ ಜೊತೆ, ಅದಿತಿ ಆ್ಯಂಡ್ ಕೃವಿ ಯೂಟ್ಯೂಬ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಡೋದಕ್ಕೆ. ಐ ಆಮ್ ವೆರಿ ಎಕ್ಸೈಟೆಡ್. ಇನ್ನು ಸ್ವಲ್ಪ ದಿನದಲ್ಲಿ ಐ ಡೋಂಟ್ ನೋ ಎಷ್ಟು ದಿನ ಅಂತ ನಾನು ಹೇಳೋದಕ್ಕಾಗೋದಿಲ್ಲ, ಬಟ್ ಇಟ್ ವಿಲ್ ಬಿ ಅ ವೆರಿ ಗ್ರೇಟ್ ಅಚೀವ್ಮೆಂಟ್ ಆಫ್ ಅದಿತಿ. ಅದಿತಿ ಹ್ಯಾಸ್ ಅಚೀವ್ಡ್ ಅದನ್ನು. ಸೊ ಐ ಹ್ಯಾವ್ ಟು ಕಂಗ್ರ್ಯಾಚುಲೇಟ್ ಅದಿತಿ ಫಾರ್ ದ್ಯಾಟ್. ನಾನೇನು ಮಾಡಿಲ್ಲ, ಅದಿತಿನೇ ಎಲ್ಲ ಮಾಡಿರೋದು ಆ ವಿಷಯದಲ್ಲಿ. ಸೊ ಏನು ಅಂತ ಗೆಸ್ ಮಾಡಿ, ಕಮೆಂಟ್ ಮಾಡಿ. ಸೊ ಐ ವಿಲ್ ಎಂಡ್ ದ ವಿಡಿಯೋ ನಾವ್. ಸೊ ಸಿ ಯು, ಬಬಾಯ್, ಟಾಟಾ, ಟೇಕ್ ಕೇರ್. ಅದಿತಿ ಬಬಾಯ್ ಟಾಟಾ ಮಾಡಿಬಿಡಿ. ಸೊ ಟೇಕ್ ಕೇರ್, ಪ್ಲೀಸ್ ವಿಡಿಯೋನ ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸೊ ಬಬಾಯ್, ಬಾಯ್ ಬಾಯ್, ಟಾಟಾ, ಸಿ ಯು.